ಸ್ಟೂಡೆಂಟ್ಸ್, ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ 1/6 ಮಾರ್ಕ್ಸ್ ಗೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಮೇಲೆ ಒಂದ್ ಕ್ವಶನ್ ಇದೆ. ಕ್ವಶನ್ ಓದ್ಬಿಡ್ತೀನಿ ನೋಡ್ಬಿಡಿ. ಅಶ್ವಿನ್ ಲಿಮಿಟೆಡ್ ಇಶ್ಯೂ 50,000 ಇಕ್ವಿಟಿ ಶೇರ್ಸ್ ಆಫ್ 100 ಈಚ್ ವಿಚ್ ವರ್ ಅಂಡರ್ ರಿಟರ್ನ್ ಆಸ್ ಫಾಲೋಸ್. ಎ 20,000 ಶೇರ್ಸ್, ಬಿ 15,000 ಶೇರ್ಸ್, ಸಿ 10,000 ಶೇರ್ಸ್, ಡಿ 5,000 ಶೇರ್ಸ್. ದಿ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ಸ್ ಫಾರ್ 44,000 ಶೇರ್ಸ್ of which marked forms were as under: A 24,000, B 8,000, C 6,000, D 5,000. Determine the liability of each underwriter. ಅಂತ ಹೇಳಿದ್ದಾರೆ. ನೋಡಿ, ಒಟ್ಟು ಎಷ್ಟಪ್ಪ ಅಂದ್ರೆ 50,000 ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥವ್ರು ಒಂದು ಅಂದಷ್ಟು ಶೇರ್ಸ್ ಅನ್ನ ತಗೊಂಡಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ, ಕಂಪ್ಯೂಟೇಷನ್ ಆಫ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್, ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಇಲ್ಲಿ ಟೋಟಲ್ ಹಾಕ್ತೀನಿ, ಎ ಬಿ ಸಿ ಮತ್ತೆ ಡಿ. ಕರೆಕ್ಟಾ? ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೆಯೋಣ. ಕರೆಯೋಣ ಬೇಡವಾ? ಕರೆಯೋಣ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ನೋಡೋಣ. ಈಗ ಕಂಪನಿ ಟೋಟಲ್ ಶೇರ್ಸ್ ನ ಇಶ್ಯೂ ಮಾಡಿರೋದು ಎಷ್ಟಪ್ಪ? 50,000 ಶೇರ್ಸ್. ಇದನ್ನ ಏನಂತ ಹೇಳ, ಗ್ರಾಸ್ ಲಯಬಿಲಿಟಿ ಅಂತ ಕರೆಯೋಣ. ಟೋಟಲ್ 50,000 ಶೇರ್ಸ್. ಎ ಎಷ್ಟು ಒಪ್ಕೊಂಡಿದ್ದಾರಪ್ಪ ಮಾರ್ತೀನಿ ಅಂತ ಹೇಳಿ? 20,000. ಬಿ ಎಷ್ಟಪ್ಪ ಒಪ್ಕೊಂಡಿದ್ದಾರೆ? 15,000. ಸಿ ಎಷ್ಟಪ್ಪ ಒಪ್ಕೊಂಡಿದ್ದಾರೆ? 10,000. ಡಿ ಎಷ್ಟಪ್ಪ? 5,000. ನೋಡಿ, ಎ 20, 35, 45, 50,000. ಇದನ್ನ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಕರೆಕ್ಟಾ? ಏನಂತ ಹೇಳ್ತೀವಿ? ಈಗ ಈ 50,000 ಶೇರ್ಸ್ ನ ಅಂಡರ್ ರೈಟರ್ಸ್ ಗೆ ಕೊಟ್ಟಿದ್ದಾರೆ ಕಂಪನಿಯವರು, ಮಾರ್ಕೊಟ್ರಪ್ಪ ಅಂತ ಹೇಳಿ. ಮಾರ್ಕೊಟ್ ಆದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲಿಂದ ಕಂಪನಿ ಒಟ್ಟು 44,000 ಶೇರ್ಸ್ ಅಷ್ಟು ರಿಸೀವ್ ಮಾಡಿದ್ದಾರೆ. ಪಬ್ಲಿಕ್ ಪರ್ಚೇಸ್ ಮಾಡಿರೋದನ್ನ, ಪಬ್ಲಿಕ್ ಪರ್ಚೇಸ್ ಮಾಡಿರೋದು ಎಷ್ಟು ಶೇರ್ಸ್ ನ ರಿಸೀವ್ ಮಾಡಿದ್ದಾರೆ? 44,000 ಶೇರ್ಸ್ ನ ರಿಸೀವ್ ಮಾಡಿದ್ದಾರೆ. ಆ 44,000 ಶೇರ್ಸ್ ಅಲ್ಲಿ ಎ ಮಾರಿರೋದೊಂದಷ್ಟು, ಬಿ ಮಾರಿರೋದೊಂದಷ್ಟು, ಸಿ ಮಾರಿರೋದಷ್ಟು, ಡಿ ಮಾರಿರೋದು ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಇಲ್ಲಿ ಫಸ್ಟ್ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ, ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತ ನೋಡ್ಬೇಕು. ಏನಿದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್? ಇಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಪ್ಪ ರಿಸೀವ್ ಮಾಡಿರೋದು ಕಂಪನಿ ಅಂತ ಹೇಳಿದ್ರೆ, 44,000 ಶೇರ್ಸ್ ಅನ್ನ ರಿಸೀವ್ ಮಾಡಿದ್ದಾರೆ. ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ, ಮಾರ್ಕ್ಡ್ ಅಂದ್ರೆ ಎ ಎಷ್ಟಪ್ಪ ಮಾರಿದಾನೆ? 24,000. ಬಿ ಎಷ್ಟಪ್ಪ ಮಾರಿದಾನೆ? 8,000. ಸಿ ಎಷ್ಟಪ್ಪ ಮಾರಿದ್ದಾರೆ? ಡಿ ಎಷ್ಟ್ ಮಾರಿದ್ದಾರೆ? 5,000 ಮಾರಿದ್ದಾರೆ. ಅಲ್ಲಿಗೆ 44,000 ಅಪ್ಲಿಕೇಶನ್ಸ್ ಅಲ್ಲಿ ಓಕೆನಾ, ಎ ಬಿ ಸಿ ಡಿ ಒಟ್ಟು ಎಷ್ಟು? 24, 30, 38, 41 ಆಗುತ್ತೆ. ಕರೆಕ್ಟಾ? ಅಲ್ಲಿಗೆ 41,000 ಶೇರ್ಸ್ ಅನ್ನ ಯಾರು ಮಾರಿರೋದು? ಎ ಬಿ ಸಿ ಡಿ ಅವರು ಮಾರ್ಕ್ ಮಾಡಿ, ನಾನು ಇಷ್ಟು ಮಾರಿದ್ದೀನಿ, ಎ ಇಷ್ಟು ಮಾರಿದ್ದಾರೆ, ಬಿ ಇಷ್ಟು ಮಾರಿದ್ದಾರೆ, ಸಿ ಇಷ್ಟು ಮಾಡಿದ್ದಾರೆ, ಡಿ ಇಷ್ಟು ಮಾರಿದ್ದಾರೆ ಅಂತ ಅವ್ರದ್ದು ಸೈನ್ ಹಾಕಿ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಇನ್ನ 3,000 ಶೇರ್ಸ್ ಯಾವ ಕಂಪನಿದು, ಯಾವ ಎ ಬಿ ಸಿ ಡಿದು ಸೀಲ್ ಇಲ್ಲ. ಇದನ್ನೆಲ್ಲ ಏನಂತ ಹೇಳ್ತೀವಿ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅನ್ಮಾರ್ಕ್ಡ್ ಅಂದ ಅರ್ಥ ಏನು? ಡೈರೆಕ್ಟ್ ಆಗಿ ಕಂಪನಿನೇ ಸೇಲ್ ಮಾಡಿದೆ. ಕರೆಕ್ಟಾ? ಈಗ ಕಂಪನಿ 3,000 ಶೇರ್ಸ್ ನ ಮಾರಿದೆ, ಆದ್ರೆ ಕಂಪನಿ ಯಾವುದೇ ತರದ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ, ನಾನು ಮಾರ್ಕ್ ಕೊಡ್ತೀನಿ ಅಂತ. ಆದ್ರೆ ಕಂಪನಿ ಮಾರ್ಬಿಟ್ಟಿದೆ ಡೈರೆಕ್ಟ್ ಆಗಿ. ಆ ಕಂಪನಿ ಮಾರಿರತಕ್ಕಂತ 3,000 ಶೇರ್ಸ್ ಅನ್ನ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಎ ಬಿ ಸಿ ಡಿ ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಗ್ರಾಸ್ ಲಯಬಿಲಿಟಿ ನಲ್ಲಿ ಏನ್ ಮೈನಸ್ ಮಾಡಬೇಕು? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ
ಮೈನಸ್ ಮಾಡಬೇಕು ಮೈನಸ್ ಮಾಡಬೇಕು ಅಂದ್ರೆ ನೀವೇ ಹೇಳಿ ಯಾವ ರೇಷಿಯೋನಲ್ಲಿ ಮಾಡಬೇಕು ಯಾವ ರೇಷಿಯೋ ಮಾಡೋದು ನೋಡಿ 5 10 15 20 ಬೇಕಾದ್ರೆ ತಗೊಳ್ಳಿ 5 1s are 5 5 2s are 10 5 3s are 15 5 4s are 20 ಹಾಗಾದ್ರೆ 4 is to 3 is to 2 is to 1 ರೇಷಿಯೋನಲ್ಲಿ ನಾವು ಅಂಚೋಣ ಹಾಗಾದ್ರೆ 3000 into 4 by 10 3 by 10 2 by 10 1 by 10 ಹಾಗಾದ್ರೆ ಇವರು 1200 ಶೇರ್ಸ್ ಇವರು 900 ಶೇರ್ಸ್ ಇವರು 600 ಶೇರ್ಸ್ ಇವರು 300 ಶೇರ್ಸ್ ಅನ್ನ ಮೈನಸ್ ಮಾಡ್ಕೋಣ ಅಂದ್ರೆ ಕಂಪನಿ ಮಾಡಿರೋದನ್ನ ಯಾರು ಕೊಡ್ತಾ ಇದೀವಿ ಅಂಡರ್ ರೈಟರ್ಸ್ ಗೆ ಮೈನಸ್ ಮಾಡ್ತಾ ಇದೀವಿ ಒಟ್ಟು ಎಷ್ಟಾಯ್ತು 3000 ಶೇರ್ಸ್ ಆಯ್ತು ಏನಪ್ಪ ಯಾವುದು ಇದನ್ನಪ್ಪ 32 38 43 ಬರ್ತಾ ಇದೆಯಾ ಸರಿ ಹಾಗಾದ್ರೆ ಇದೆಷ್ಟು ಬರುತ್ತೆ 1000 ಬರ್ತಾ ಇದೆ ಪರವಾಗಿಲ್ಲ ಇದು 1000 ಅಂತ ಅನ್ಕೋಣ 1000 ಅಂತ ಹೇಳಿದ್ರೆ ಅಲ್ಲಿಗೆ ಇದೆಲ್ಲ ಚೇಂಜ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಇದು 400 300 200 100 ಆಗುತ್ತೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಹಾಗಾದ್ರೆ ಟೋಟಲ್ 3000 ಅನ್ಮಾರ್ಕ್ಡ್ ನ ಇವು ನಾಲ್ಕು ಜನಕ್ಕೂ ಹಂಚ್ಬಿಟ್ವಿ ಹಂಚ್ಮೇಲೆ ಇನ್ನೆಷ್ಟು ಬರುತ್ತಪ್ಪ ಇದು ಅಂದ್ರೆ 47000 ಇದು 19600 ಇದು 14700 ಇದು 9800 ಇದು 4900 ಬರುತ್ತೆ ಕರೆಕ್ಟ್ ಇದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಯ್ತು ಏನ ಡೌಟ್ ಇದೆಯಾ ಯಾವ್ದು ಇದಲ್ವಾ ಇದು 41000 ಅಲ್ವಾ ಇದು ಓಕೆ ಓಕೆ ಅದು ಮೂರು ಹಂಗೆ ಬಿಟ್ಟಿದ್ನಲ್ವಾ 49000 ಆಯ್ತು ಈಗ ಇದರಲ್ಲಿ ನೆಕ್ಸ್ಟ್ ಏನಪ್ಪ ಮಾಡಬೇಕು ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡಬೇಕು ಮಾರ್ಕ್ಡ್ ಅಲ್ಲೇ ಇದೆ ಎ ಎಷ್ಟಪ್ಪ ಮಾಡಿದಾನೆ 24000 ಬಿ ಎಷ್ಟು ಮಾಡಿದಾನೆ 8000 ಸಿ ಎಷ್ಟು ಮಾಡಿದಾನೆ 6000 ಇವನ ಎಷ್ಟು ಮಾಡಿದಾನೆ 5000 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 43000 ಬರ್ತದೆ ಕರೆಕ್ಟಾ 49 3 ಹೋದ್ರೆ ಎಷ್ಟು 43 ಹೋದ್ರೆ 6000 ಬರುತ್ತೆ ಕರೆಕ್ಟಾ ಇವನು 19600 ಮಾರ್ಬೇಕಾಗಿತ್ತು ಆದ್ರೆ ಎಷ್ಟು ಮಾರಿದನಪ್ಪ ಹಾಗಾದ್ರೆ ಜಾಸ್ತಿ ಮಾರಿದ ಜಾಸ್ತಿ ಎಷ್ಟು ಮಾರಿದನಪ್ಪ 4400 ಶೇರ್ಸ್ ನ ಎಕ್ಸೆಸ್ ಮಾರಿದ ಎಕ್ಸೆಸ್ ಮಾರಿರೋದನ್ನ ನಾವು ಬ್ರಾಕೆಟ್ ಅಲ್ಲಿ ಇವನು 14700 ಮಾರ್ಬೇಕು ಎಷ್ಟು ಮಾರಿದಾನೆ ಹಾಗಾದ್ರೆ ಇನ್ನೂ 6700 ಶೇರ್ಸ್ ನ ಮಾರ್ಬೇಕು ಕರೆಕ್ಟಾ ಇವನ್ ಎಷ್ಟು ಮಾರ್ಬೇಕು 9800 ಎಷ್ಟು ಮಾರಿದಾನೆ 6000 ಇನ್ನು ಎಷ್ಟು ಮಾರ್ಬೇಕು 3800 ಈ ವ್ಯಕ್ತಿ ನೋಡಿ ಡಿ 4900 ಮಾರ್ಬೇಕು ಆದ್ರೆ ಎಷ್ಟು ಮಾರ್ಬಿಟ್ಟಿದಾನೆ ಹಾಗಾದ್ರೆ ಇನ್ನೂ 100 ಶೇರ್ಸ್ ಅನ್ನ ಜಾಸ್ತಿ ಮಾರ್ಬಿಟ್ಟಿದ್ದಾನೆ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಎ ಮತ್ತೆ ಡಿ ಇಬ್ರು ಕೂಡ ಅವ್ರು ಮಾರಬೇಕಾಗಿರೋದಕ್ಕಿಂತಲೂ ಜಾಸ್ತಿ ಸೇಲ್ ಮಾಡಿದ್ದಾರೆ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀವಿ ಎಕ್ಸೆಸ್ ಆಫ್ ಎ ಅಂಡ್ ಡಿ ಡಿಸ್ಟ್ರಿಬ್ಯೂಟೆಡ್ ಟು ಬಿ ಅಂಡ್ ಸಿ ಓಕೆನಾ ಯಾಕೆಂದ್ರೆ ಬಿ ಮತ್ತೆ ಸಿ ಇನ್ನು ಮಾರಬೇಕು ಕರೆಕ್ಟಾ ಒಟ್ಟು 4400 ಪ್ಲಸ್ 100 ಎಷ್ಟಾಯ್ತು 4500 ಆಯ್ತು 4500 ನ ಯಾವ ರೇಷಿಯೋ ಮಾಡ ಯಾರು ಕೊಡೋದು ಬಿ ಮತ್ತೆ ಸಿ ಗೆ ಬಿ ಎಷ್ಟಿದೆ ರೇಷಿಯೋ ಸಿ ಎಷ್ಟಿದೆ 2 ಇದೆ ಹಾಗಾದ್ರೆ 3:2 ಅಥವಾ 3/5 × 2/5 ಸೊ 2700 ಇವರಿಗೆ ಕರೆಕ್ಟಾ 1800 ಇವನಿಗೆ ಓಕೆನಾ ಕರೆಕ್ಟ್ ಏನಪ್ಪ ಸರಿಯಾಗಿದೆ ಇವೊಂದು ಅಲ್ಲಿಗೆ ನಿಲ್ಲಾಯ್ತು ಇವಂದು ಏನಾಯ್ತು ನಿಲ್ಲಾಯ್ತು ಇಲ್ಲಿ ಯಾವ್ದೇ ಕಾರಣಕ್ಕೂ ಎಕ್ಸೆಸ್ ಇಲ್ಲಿ ಹಾಕೊಳ್ಬಾರದು ಓಕೆನಾ ಈಗ ಎಷ್ಟು ಬರ್ತಾ ಇದೆಯಪ್ಪ 6000 ಇವೊಂದು ನಿಲ್ಲು ಇವೊಂದು ನಿಲ್ಲು ಅಲ್ಲಿಗೆ ಇವ್ರ ಎಷ್ಟು ಮಾಡ್ಬೇಕಾಗುತ್ತೆ 2000 ಇವ್ರ ಎಷ್ಟು ಮಾಡ್ಬೇಕಾಗುತ್ತೆ 4000 ಪ್ಲಸ್ 2000 ಎಷ್ಟಾಯ್ತು 6000 ಅಲ್ಲಿಗೆ ಎಷ್ಟು ಬರ್ತಾ ಇದೆ ನೆಟ್ ಲಯಬಿಲಿಟಿ ಇಷ್ಟು ಬರ್ತಾ ಇದೆ ಅಲ್ಲಿಗೆ ಎ ಏನು ಮಾರಂಗಿಲ್ಲ ಬಿ ಏನು ಮಾರಂಗಿಲ್ಲ ಇನ್ನ ಬಿ ಮತ್ತೆ ಸಿ ಇನ್ನು 4000 ಶೇರ್ಸ್ ಸಿ 2000 ಶೇರ್ಸ್ ಪಬ್ಲಿಕ್ ಗೆ ಮಾರಿಲ್ಲ ಮಾರದೇ ಇದ್ರೆ ಏನ್ ಮಾಡ್ಬೇಕು ಅವರೇ ಪರ್ಚೇಸ್ ಮಾಡ್ಬೇಕು ಈಗ ಎಲ್ರಿಗೂ ಒಂದು ಕ್ವಶನ್
ಸರ್ ಇದೆಲ್ಲ ಮಾಡ್ಬಿಟ್ರಿ ಸರ್ ತುಂಬಾ ಸಂತೋಷ ಸರ್ ಚೆನ್ನಾಗಿ ಹೇಳ್ಕೊಟ್ಬಿಟ್ರಿ ಸರ್ ನಾವು ಮಾಡಿರೋದು ಆನ್ಸರ್ ಕರೆಕ್ಟ್ ಅಲ್ವಾ ಹೆಂಗ್ ಕಂಡುಹಿಡಿಯೋದು ನೋಡಿ ಟೋಟಲ್ ಕಂಪನಿ ಇಶ್ಯೂ ಮಾಡಿರೋದಷ್ಟಪ್ಪ 50,000 ಕರೆಕ್ಟ್ ಪಬ್ಲಿಕ್ ಎಷ್ಟಪ್ಪ ರಿಸೀವ್ ಮಾಡಿರೋದು ಪಬ್ಲಿಕ್ ಇಂದ ಡಿಫರೆನ್ಸ್ ಎಷ್ಟಪ್ಪ ಬರ್ತಾ ಇದೇನಪ್ಪ ಹಾಗಾದ್ರೆ ನಾವು ಮಾಡಿರೋದು 100 to 200% ಕರೆಕ್ಟ್ ಕ್ಲಿಯರ್ ಅರ್ಥ ಆಯ್ತಾ ಈಗ ಈ ಎಕ್ಸೆಸ್ ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಓಕೆನಾ ಮತ್ತೆ ಮಾರ್ಕ್ಡ್ ಅನ್ಮಾರ್ಕ್ಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅದಕ್ಕೆ ಒಂದು ನೋಟ್ ಹಾಕ್ಬಿಟ್ಟು ಅನ್ಮಾರ್ಕ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫಸ್ಟ್ ಸ್ಟೆಪ್ ಅಲ್ಲಿ ಅನ್ಮಾರ್ಕ್ಡ್ ಮಾಡಬೇಕು ನೆಕ್ಸ್ಟ್ ಮಾರ್ಕ್ಡ್ ಮಾಡಬೇಕು ಆಮೇಲೆ ಎಕ್ಸೆಸ್ ಏನಾದ್ರೂ ಬಂದ್ರೆ ಅದನ್ನ ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅರ್ಥ ಆಯ್ತಾ ಇದಕ್ಕೆ ಎಷ್ಟು ಮಾರ್ಕ್ಸ್ 6 ಮಾರ್ಕ್ಸ್ ಬರ್ಕೊಡಿ